ಈಗ ಕನ್ನಡ ಸರಳವಾಗಿ ನಾವು ಓದಬೇಕು ಹೌದಲ್ಲ ಕನ್ನಡವಾಗಿ ಸರಳವಾಗಿ ಓದಬೇಕು ಅಂತಂದ್ರೆ ಕನ್ನಡದ ವರ್ಣಮಾಲೆಗಳು ಗೊತ್ತಾಗಬೇಕು ನಮಗೆ ಕನ್ನಡದ ವರ್ಣಮಾಲೆಗಳು ಬರೆದಿರಿ ನಾನು ಹೇಳ್ಕೊಂತ ಹೋಗ್ತೀನಿ ನೀನು ಅದು ಹೇಳಬೇಕು ಏನು ಬರೀತೀನಿ ಅಂತ ಹೇಳಿ ಹೇಳ್ರಿ ಜೋರ್ಸಿ ಹೇಳಬೇಕು ಅ ಆ ಇ ಈ ಉ ಉ ಹೌದಾ ರು ರು ಎ ಎ ಐ ಒ ಒ ಔ ಅಂ ಅಹ ಅಂ ಅಹ ಇದು ಅಂತೂ ನಿಮ್ಗೆ ಬರೆಯಕ್ಕೆ ಬರ್ತದೆ ಬರ್ತದಲ್ಲ ಬರ್ತದೆ ಇದು ಆದಮೇಲೆ ಏನು ಕಲ್ತೀವಿ ನಾವು ಕ ಖ ಗ ಘ ಂಗ ಕಲ್ತ್ಕೊಂಡ್ವಿ ಏನದು ನೋಡ್ರಿ ಇದು ಏನಿದು ಕ ಖ ಗ ಘ ಘ ಅನ್ಬೇಕು ಹಾಂ ಇದು ಗುರುತಿಸ್ಬೇಕು ಕರೆಕ್ಟಾಗಿ ಇದು ಏನದು ಹೇಳ್ರಿ ಗ ಇದು ಇದು ಕ ಇದು ಖ ಈಗ ಅವು ಯಾವುದೇ ಕೇಳಿದರೂ ಗುರುತಿಸ್ಲಕ್ಕೆ ಬರ್ತಿತ್ತು ಅಂದರೆ ಕನ್ನಡ ಓದ್ಲಿಕ್ಕೆ ಬರ್ತದೆ ಹೌದಾ ಓಕೆ ಅಷ್ಟೊಂದು ನಾವು ಪರ್ಫೆಕ್ಟ್ ಆಗ್ಬೇಕು ಅದಾದಮೇಲೆ ಏನದ ಚ ಛ ಜ ಝ ಯ ಚ ಛ ಜ ಝ ಯ ಈಗ ಮತ್ತೆ ಟ ಠ ಡ ಢ ನ ಟ ಠ ಡ ಢ ಣ ಮತ್ತೆ ತ ಥ ದ ಧ ನ ಹೌದಾ ನೆಕ್ಸ್ಟ್ ಪ ಪ ಫ ಬ ಭ ಮ ಹೌದಲ್ಲ ಇದು ಕೆಳಗಿನ ಲೈನಿಗೆ ಹತ್ತಿರಬೇಕೆಲ್ಲಾನು ಪ ಫ ಬ ಭ ಮ ಓಕೆ ಈಗ ನಂತರ ಯ ರ ಲ ವ ಶ ಶ ಸ ಹ ಳ ಕ್ಷ ಜ್ಞ ಹೌದಲ್ಲ ಓಕೆ ಇಷ್ಟಾದಮೇಲೆ ಇಲ್ಲಿವರೆಗೂ ನಾವು ಪರ್ಫೆಕ್ಟ್ ಮಾಡಬೇಕು ಇದನ್ನು ಎಷ್ಟು ದಿವಸ ಪರ್ಫೆಕ್ಟ್ ಮಾಡಬೇಕಂದ್ರೆ 7 to 8 days ಅರ ಮಿನಿಮಮ್ ನಾವು ಪರ್ಫೆಕ್ಟ್ ಮಾಡಬೇಕು 7 to 8 days ಹೌದಾ 7 to 8 days ಪರ್ಫೆಕ್ಟ್ ಮಾಡ್ಕೊಳ್ಬೇಕು ಇದು ಒಂದೇ ಸಲ ಬರೋದು ನಮಗೆ ಬರ್ತದ್ರಿ ಅಂತಲ್ಲ ಹಾಗೇ ನಾವು ಮೇಲಿಂದ ಮೇಲೆ ಆಮೇಲೆ ಡೈಲಿ ಮಾಡ್ತಾ ಇರಬೇಕು ಡೈಲಿ ಒಂದು ಸಲ ಅರ ಈಗ ನೋಡಿ ಇದು ಏನದ ದ ಅದ ಏನದ ದ ಅದ ಇದೇನದ ನ ಅದ ಇದೇನದ ಟ ಅದ ಇದೇನದ ಡ ಅದ ಇದೇನದ ಜ ಅದ ಇದೇನದ ಗ ಅದ ಇದೇನದ ಇದೇನದ ಫ ಇದೇನದ 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 ಓಕೆ ಇಲ್ಲಿವರೆಗೂ ನೀವೀಗ ಪರ್ಫೆಕ್ಟ್ ಇದ್ದೀರಿ ಇಲ್ಲಿವರೆಗೂ ಏನಿದ್ದೀರಿ ಪರ್ಫೆಕ್ಟ್ ಇದ್ದೀರಿ ಈಗ ನೆಕ್ಸ್ಟ್ ಒಂದು ನೋಡೋಣ ಏನು ನೋಡೋಣ ಈಗ ನೆಕ್ಸ್ಟನ್ನು ನೋಡೋಣ ಅಂದರೆ ಎಲ್ಲನೂ ಪರ್ಫೆಕ್ಟ್ ಆಗಬೇಕಲ್ಲ ನಾವು ಸ್ಪೀಡ್ ರೀಡಿಂಗ್ ಪ್ರಾಕ್ಟೀಸ್ ಮಾಡಬೇಕಾಗೈತೆ ಕನ್ನಡದ ಒಂದು ಸ್ಪೀಡಾಗಿ ಓದೋದನ್ನು ಪ್ರಾಕ್ಟೀಸ್ ಮಾಡಬೇಕಾಗೈತೆ ಹೌದಿಲ್ಲ ಓಕೆ ನಂತರದಲ್ಲಿ ನಾವು ನೋಡೋಣ